ನಮಸ್ತೆ, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್, ನಾಳೆನೆ ನಾವು ಟ್ರಿಪ್ ಹೋಗ್ತಾ ಇರೋದು. ಸೊ ಹಾಗಾಗಿ ಪ್ಯಾಕಿಂಗ್ ಮಾಡಬೇಕು. ಪ್ರೀತಮ್ ಕರ್ಕೊಂಡು ಬಂದು ಮಲಗಿಸ್ದೆ, ಶಾಪ್ ಹತ್ರ ಹೋಗಿದ್ದೆ, ಇಂಟರ್ನೆಟ್ ಇಶ್ಯೂ, ಸೊ ವಿಡಿಯೋ ಹಾಕಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಹೋದೆ, ಅಲ್ಲಾದರೂ ಅಪ್ಲೋಡ್ ಮಾಡೋಣ, ಅಲ್ಲಿ ವೈಫೈ ಇದೆ ಅಂತ ಹೇಳ್ಬಿಟ್ಟು ಅವರು ಪಾಸ್ವರ್ಡ್ ಮರ್ತುಬಿಟ್ಟಿದ್ದಾರೆ. ಸೊ ಪಾಸ್ವರ್ಡ್ ನೆನಪಿಲ್ಲ, ನಂದು ಫೋನ್ ಯಾವುದು ಕೂಡ ವೈಫೈ ಕನೆಕ್ಟ್ ಆಗಲಿಲ್ಲ. ಸೊ ಏನು ಮಾಡೋದು, ಬೇಜಾರಾಯಿತು, ವಾಪಸ್ ಮನೆಗೆ ಬಂದೆ. ಈಗ ಇಂಟರ್ನೆಟ್ ಅವರೆಲ್ಲ ಏನಂತ ಅಂದರೆ, ಈಗ ವೈಫೈ 29th ನಂದು ಏನು ಫಿನಿಶ್ ಡೇಟ್ ಇರುತ್ತೆ. ಸೊ ಅವತ್ತು ರೀಚಾರ್ಜ್ ಮಾಡಬೇಕು. 26-25 ಮೆಸೇಜಸ್ ಸ್ಟಾರ್ಟ್ ಆಗುತ್ತೆ, 27 ಕಾಲ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ 29 ಲಾಸ್ಟ್ ಆಗ್ತಾ ಇದೆ ಅಂತ. 29 ಮುಗಿಯೋಂಗಿಲ್ಲ, 30th ನಿಮ್ಮದು ಕಟ್ ಆಯಿತು ಅಷ್ಟೇ. ಬಟ್ ನಂದು 2 ಡೇಸಿಂದ ನಾನು ಅವ್ರಿಗೆ ಹೇಳ್ತಾನೆ ಇದ್ದೀನಿ, ಈ ಥರ ಇಂಟರ್ನೆಟ್ ಇಲ್ಲ. ಫಸ್ಟ್ ಡೇ ಫುಲ್ಲು ಮಳೆ ಬಂದು ಕರೆಂಟ್ ಇರಲಿಲ್ಲ, ಆಮೇಲೆ ಫುಲ್ ಇಂಟರ್ನೆಟ್ ಇಲ್ಲ, ಇವತ್ತು ಕೂಡ ಇಂಟರ್ನೆಟ್ ಇಲ್ಲ. ಸೊ ನಾನು ವಾಟ್ಸಪ್ಪಲ್ಲಿ ಎಲ್ಲ ಸ್ಕ್ರೀನ್ಶಾಟ್ ಎಲ್ಲ ತೆಗೆದು ಕಳಿಸಿದ್ದೀನಿ, ರೀಚಾರ್ಜ್ ಮಾಡಿಸಿರೋದು ಕಳಿಸಿದ್ದೀನಿ. ನಂಗೆ 2 ಡೇಸ್ ಆಯಿತು ನನಗೆ ಬೇಕು ಇಂಟರ್ನೆಟ್ಟು ಅಂತ. ಸೊ ನೋ ರೆಸ್ಪಾನ್ಸ್ ಇದ್ದುವರೆಗೂ, ಆಗಲೇ ಇವಾಗ 2 ಗಂಟೆ ಆಗ್ತಾ ಬರ್ತಾ ಇದೆ. ಸೊ ಯಾರೂ ಕೂಡ ರೆಸ್ಪಾನ್ಸೇ ಮಾಡಿಲ್ಲ. ಸೊ ಹಿಂಗಾದರೆ ಏನು ಮಾಡೋಕ್ಕಾಗಲ್ಲ. ಇದು ಸೆಕೆಂಡ್ ಟೈಮ್ ಅನಿಸುತ್ತೆ, ನನಗೆ ಆಗುತ್ತೋ ಅಥವಾ ಎಲ್ಲರಿಗೂ ಆಗುತ್ತೋ ನಂಗೆ ಗೊತ್ತಿಲ್ಲ. ಬಟ್ ಇಂಟರ್ನೆಟ್ ಇಶ್ಯೂ ಆಯಿತು ಅಂತಂದರೆ ವಿಡಿಯೋ ಏನು ಮಾಡಿದ್ರು ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾರ್ಮಲಾಗಿ ಇಂಟರ್ನೆಟ್ ಇಲ್ಲಿ 0, ಏನೂ ವರ್ಕ್ ಆಗಲ್ಲ. ಅದು ನಮ್ಮ ಅಮ್ಮ ಮನೆ ಹತ್ರನಾದರೂ ಬೆಟ್ಟರಾಗಿ ವರ್ಕ್ ಆಗುತ್ತೆ. ಅಲ್ಲಿ ನಾನು ವಿಡಿಯೋನಾದರೂ ಅಪ್ಲೋಡ್ ಮಾಡ್ಬೋದು, ಒಂದು 10 ಮಿನಿಟ್ಸ್ ವಿಡಿಯೋನಾದ್ರೂ ಅಟ್ಲೀಸ್ಟ್ ಹಾಕ್ಬೋದು. ಅಕಸ್ಮಾತ್ ಆಗಿಲ್ಲ ಅಂತಂದರೆ ನಾನು ರೀಚಾರ್ಜ್ ಮಾಡಿಸಾದ್ರೂ ಹಾಕೋತೀನಿ. ಬಟ್ ಇಲ್ಲಿ ಏನಾದರೂ ಅಕಸ್ಮಾತ್ ನನಗೆ ವೈಫೈ ಕೈ ಕೊಡ್ತು ಅಂತಂದರೆ ನಾನು ಏನು ಮಾಡಿದ್ರು ಒಂದು ಶಾರ್ಟ್ ವೀಡಿಯೋ ಕೂಡ ಹಾಕೋಕ್ಕಾಗಲ್ಲ, ಅಷ್ಟು ಸ್ಲೋ ಇಲ್ಲಿ ಇಂಟರ್ನೆಟ್. ಆಮೇಲೆ ಯಾರ ಹತ್ರನೂ ಫೋನಲ್ಲಿ ಕೂಡ ಮಾತಾಡೋಕ್ಕಾಗಲ್ಲ, ನಾವು ವೈಫೈ ಕನೆಕ್ಟ್ ಮಾಡಿಕೊಂಡೆ ಫೋನಲ್ಲಿ ಮಾತಾಡಬೇಕು. ಯಾರೇ ಮಾಡಿದ್ರೂ ಏನೂ ಕೇಳಿಸೋದಿಲ್ಲ, ಬಾಲ್ಕನಿಲಿ ಕುತ್ಕೊಂಡ್ರು ಕೇಳಿಸಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ನಾನು ಹೆಲ್ಪ್ಲೆಸ್, ಏನು ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ. ಇವತ್ತು ನಾನು ವಿಡಿಯೋ ಹಾಕೋದು ಡೌಟ್ ಅನಿಸುತ್ತೆ, ನೋಡ್ತೀನಿ. ಅಕಸ್ಮಾತ್ ಏನಾದರೂ ಅವರು 2-3 ಗಂಟೆ ಮೇಲೆ ಬಂದು ಮಾಡಿದ್ರೆ ಹಾಕ್ಬೋದಿಲ್ಲ ಅಂತಂದರೆ ಇಲ್ಲ. ನಾನು ಕೆಲವೊಂದಿಷ್ಟು ಲಿಸ್ಟನ್ನು ಬರೀಬೇಕು, ಏನೆಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅಟ್ಲೀಸ್ಟ್ ನೈಟ್ ಮಲ್ಗೋಕ್ಕೆ ಮುಂಚೆಗಾದರೂ ನಾನು ಎಲ್ಲ ಪ್ಯಾಕಿಂಗ್ ಮುಗಿಸಿ ಮಲ್ಕೋಬೇಕು, ಇಲ್ಲ ಅಂತಂದರೆ ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಹೋಗ್ತೀವಿ, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಪ್ಯಾಕಿಂಗ್ ಮಾಡೋಣ. ನಾನು ಅಂದ್ಕೊಂಡೆ ಅದನ್ನೇ ಕಾಯ್ಕೊಂಡು ಕೂತ್ಕೊಂಡ್ರೆ ಇವತ್ತು ಆಗೋ ವ್ಲಾಗು ಆಗೋದಿಲ್ಲ. ನೋಡಿ, ಆಲ್ರೆಡಿ 2 ಗಂಟೆ ಆಯಿತು, ನಾನು ವ್ಲಾಗ್ ಎಲ್ಲಿ ಮಾಡಲಿ. ಸೊ ಇದಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ. 5 ಡೇಸಿಂದ ಹಿಂಗೆ ಆಗ್ತಾಯಿದೆ ಅಂತಂದರೆ ಒಳಗಡೆನೆ ಒಂಥರ ಹಿಂಸೆ ಆದಂಗೆ ಅನಿಸ್ತಾ ಇದೆ, ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ ಅಂತ. ಸೊ ಕೆಲವೊಂದ್ಸರಿ ಈ ರೀತಿ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲಲ್ವಾ. ಇದು ಇಂಟರ್ನೆಟ್ ಇಶ್ಯೂ ಅಂತ ಹೇಳ್ಬಿಟ್ಟು ಬುಕ್ ಪೆನ್ ತೊಗೊಂಬಂದು ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಾನು ಹೆಂಗೋ ಹೊರಗಡೆ ಹೋಗ್ತಾ ಇದ್ದೀನಿ. ಬಟ್ ನನಗೇನಂತ ಅಂದರೆ, ನನಗೆ ಯಾವಾಗಲೂ ಅಷ್ಟೇ, ಏನೋ ಒಂದು ಲಿಸ್ಟ್ ಮಾಡಿದ್ರೇ ಅದ್ರ ಪ್ರಕಾರ ಮಾಡೋದಕ್ಕೆ ನನಗೊಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಥಿಂಗ್ಸ್ ಬೇಕು, ಮರ್ತೋಗ್ತೀನಿ ಅಂತೆಲ್ಲ ಬರ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ವಿಡಿಯೋ ಟಾಪಿಕನ್ನು ಬರಿತಾ ಇದ್ದೀನಿ, ಏನೇನೆಲ್ಲ ವಿಡಿಯೋ ಮಾಡೋಕ್ಕೆ ಸಾಧ್ಯ ಅಂತ. ಸೊ ಆ ಥರ ಒಂದಿಷ್ಟು ಐಡಿಯಾ ತೊಗೊಂಡ್ರೆ ನನಗೂ ಕೂಡ ಈಸಿ ಆಗುತ್ತೆ ಏನಾದರೂ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಬ್ಯಾಗ್ ಎಲ್ಲ ತೆಗೆದೆ. ನನ್ನ ಫೇವ್ರೇಟ್ ಒಂದು ಚಿಕ್ಕ ಟ್ರಾಲಿ ಇದೆ, ಅದು ನನಗೆ ಆಲ್ ಟೈಮ್ ಫೇವ್ರೇಟ್, ಪ್ರಗತಿಗೆ ಅಂತ ಕೊಡಿಸಿದ್ದು. ಸೊ ಎಲ್ಲರ ಬಟ್ಟೆನೂ ನಾನು ಒಂದು 3-4 ದಿನದಿಂದ ಎತ್ತಿರ್ತಾ ಇದ್ದೆ. ಅಂದರೆ ಎಷ್ಟು ಬೇಕಾಗುತ್ತೆ ಎಲ್ಲರಿಗೂ, ನಾವು ಇದು ಹಾಕೊಂಡಾಗ ಮಕ್ಳು ಯಾವ್ದು ಹಾಕ್ಕೋಬೇಕು, ಇದರ ಜಾಸ್ತಿ ಪ್ಲ್ಯಾನ್ ಮಾಡ್ತೀನಿ ನಾನು, ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡೋದು ಜಾಸ್ತಿ. ಸೊ ಅದೊಂದು ಸ್ವಲ್ಪ ಬೇರೆಯವ್ರಿಗೆ ಇರಿಟೇಟ್ ಆಗುತ್ತೆ. ಬಟ್ ನನಗೇನೋ ಗೊತ್ತಿಲ್ಲ, ಆ ಥರ ಏನಾದರೂ ಡಿಸೈಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀನಿ, ಯಾವ ಡ್ರೆಸ್ ಇವತ್ತು ಇದನ್ನೇ ಹಾಕ್ಕೋಬೇಕು, ಹೀಗೆ ಹಾಕ್ಕೋಬೇಕು, ಇಷ್ಟು ವಿಡಿಯೋ ಮಾಡ್ಕೋಬೇಕು. ಸೊ ಈ ಥರ ಸ್ವಲ್ಪ ಯೋಚನೆ ಜಾಸ್ತಿ ಮಾಡ್ತೀನಿ. ಎಲ್ಲ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡೆ, ಕೆಲವೊಂದಿಷ್ಟು ಐರನ್ ಮಾಡಬೇಕು, ಅದನ್ನು ಹಾಗೆ ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಅಷ್ಟರೊಳಗೇ ಇಂಟರ್ನೆಟ್ ಅದು ಸರಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಬಂದರು. ಅದು ಬಂದು ನಾನು ಮಾತಾಡಿದ್ದೆ ತಪ್ಪಾಯಿತು ಏನೋ ಗೊತ್ತಿಲ್ಲ, ಇದು ಇಶ್ಯೂ ನಮ್ಮದೇನೆ, ನಮ್ಮದೇ ಇಶ್ಯೂ. ಆದರೂ ನಮಗೇನಪ್ಪ ಅಂತ ಅಂದರೆ, ಸೊ ಪ್ರೀತಮ್ಗೆ ಆ ವೈರ್ ಕೂಡ ಸ್ವಲ್ಪ ಕೈಗೆ ಅಟ್ಕತ್ತೆ, ಇದು ನಮ್ಮದೇ ಮಿಸ್ಟೇಕ್, ಬಟ್ ನಮ್ಗೆ ಗೊತ್ತಿಲ್ಲ ಇದು ನಮ್ಮಿಂದ ಆಗಿರೋ ಮಿಸ್ಟೇಕ್ ಅಂತ. ನಮ್ಮಿಂದ ಆಗಿರೋ ಮಿಸ್ಟೇಕ್ ಅಂತ ಅಂದಿದ್ರೆ ನಾವು ಅವತ್ತೇ ಇದು ಮಾಡ್ತಾ ಇದ್ವಿ. ಆದ್ರೂ ಕೂಡ ಕಂಪ್ಲೇಂಟ್ ರೈಸ್ ಮಾಡಿದಾಗ, ಸ್ವಲ್ಪ ಇಂಟರ್ನೆಟಲ್ಲಿ ವರ್ಕ್ ಮಾಡೋರು ಏನಾದರೂ ಇದ್ದಾಗ ಇಡೀ ದಿನ ಅವರು ಕೆಲಸ ಬಿಟ್ಟು ಕೂತ್ಕೊಳ್ಳಲ್ಲ ಅಲ್ವಾ. ಸೊ ಬೇಗ ರೆಸ್ಪಾನ್ಸ್ ಮಾಡಬೇಕಿತ್ತು ಅನ್ನೋದಷ್ಟೇ ನನ್ನ ಉದ್ದೇಶ. ಅದಾದಮೇಲೆ ಅವರೆಲ್ಲ ಬಂದು ಸೆಟ್ ಮಾಡಿ ಅದನ್ನು ಹೇಳಿಬಿಟ್ಟು ಹೋದರು ಈ ಥರ ಆಗಿತ್ತು ಅಂತ. ಸೊ ಇಮಿಡಿಯೇಟಾಗಿ ಇಂಟರ್ನೆಟ್ ಕೂಡ ಆನ್ ಆಯಿತು. ಅವತ್ತು ಸಂಜೆ ಆಗೋ
ಹೋಗಿದ್ದರಿಂದ ನಾನು ಬ್ಲಾಗ್ನ ಹಾಕೋಕ್ಕಾಗಲಿಲ್ಲ. ಸೊ ಹಾಗೆ ಬಟ್ಟೆ ಐರನ್ ಮಾಡೋದಿತ್ತು. ಇದು ಹೊಸ ಒಂದು ಐರನ್ ಬಾಕ್ಸನ್ನು ತೊಗೊಂಡು ಬಂದಿದ್ದೆ ಬಜಾಜ್. ಇದೇನಂತ ಅಂದರೆ ನಾವು ನೀರನ್ನು ಸ್ಪ್ರೇ ಮಾಡಿಕೊಂಡು ಹಾಗೆ ಐರನ್ ಮಾಡ್ಬೋದು, ತುಂಬ ಚೆನ್ನಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ಇದೊಂಥರ ಏನು ಇದರೊಳಗಿರುವಂತಹ ಫ್ಯೂಚರ್ ನನಗೆ ಇಷ್ಟ ಆಯಿತು. ಇದೇ ಥರನೇ ಇನ್ನೊಂದು ಇದ್ದಿದ್ದು, ಬಟ್ ಅದಕ್ಕಿಂತ ಇದು ಚೆನ್ನಾಗಿದೆ, ಹೆವಿ ಇದೆ, ತುಂಬ ಚೆನ್ನಾಗಿ ಪ್ಯಾಂಟ್ಗಳನ್ನ ಐರನ್ ಮಾಡೋದು ಸ್ವಲ್ಪ ಕಷ್ಟ ಮನೆ ಒಳಗೆ. ಈ ರೀತಿಯ ಕಾಟನ್ ಪ್ಯಾಂಟ್ ಎಲ್ಲ ಬೇಗ ಸುಕ್ಕಾದರೆ ಅದನ್ನು ಎಷ್ಟೇ ನೀಟಾಗಿ ಪ್ರೆಸ್ ಮಾಡಿ ಐರನ್ ಮಾಡಿದ್ರು ಐರನ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಂಗೆ ಇಷ್ಟ ಆಯಿತು. ಹಾಯ್ ಫ್ರೆಂಡ್ಸ್, ಇವಾಗಿರುವಂತಹ ಧೂಳು, ಅಪೌಷ್ಟಿಕ ಆಹಾರ, ನಮ್ಮ ಒಂದು ಬ್ಯುಸಿ ಲೈಫ್ ಸ್ಟೈಲಿಂದ ತುಂಬ ಜನಕ್ಕೆ ಪಿಂಪಲ್ಸ್ ಪ್ರಾಬ್ಲಮ್, ಡೆಡ್ ಸ್ಕಿನ್ ಸೆಲ್ಸ್, ಏಜಿಂಗ್ ಹಾಗೆ ಡಾರ್ಕ್ ಸರ್ಕಲ್ ಅಂತಹ ಪ್ರಾಬ್ಲಮ್ಸಿಂದ ಕಷ್ಟಪಡ್ತಾ ಇರ್ತಾರೆ. ಅದರಿಂದ ಅವರ ಒಂದು ಕಾನ್ಫಿಡೆನ್ಸ್ ಕೂಡ ಕಳ್ಕೊಳ್ತಾ ಇರ್ತಾರೆ. ಅದಕ್ಕೆ ಒಂದು ಬೆಸ್ಟ್ ಸಲ್ಯೂಷನ್ ಎಂವಿ ಪ್ರೊಆಕ್ಟ್ ಅವರ ವಿಟಮಿನ್ ಸಿ ಸಿರಮ್, ಜೊತೆಗೆ ಎಂವಿ ಪ್ರೊಆಕ್ಟ್ ಅವರ ಗ್ಲೋಯಿನ್ ಸಿರಮ್, ಹಾಗೆ ಎಂವಿ ಪ್ರೊಆಕ್ಟ್ ಅವರ ಒಂದು ಫೇಸ್ ವಾಶ್. ಇದನ್ನು ನಾನು ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಬೆಸ್ಟ್ ರಿಸಲ್ಟ್ ಕೂಡ ಸಿಕ್ಕಿದೆ. ನಿಮಗೇನಾದರೂ ಈ ರೀತಿಯಾದಂತಹ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಜಸ್ಟ್ 30 ದಿನದ ಚಾಲೆಂಜನ್ನು ತಗೊಳ್ಳಿ, ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಇದನ್ನು ನಾನು ನಿಮಗೆ ನೆನಪು ಮಾಡ್ತಾ ಇರ್ತೀನಿ, ಗಂಡಸರು ಹೆಂಗಸರು ಎಲ್ಲರೂ ಕೂಡ ಇದನ್ನು ಬಳಸ್ಬೋದು. ರಿಸಲ್ಟ್ ನೋಡಿದ ಮೇಲೆ ನೀವೇ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಸೊ ನನ್ನ ವ್ಯೂವರ್ಸ್ಗೋಸ್ಕರ 66% ಡಿಸ್ಕೌಂಟ್ ಸಿಗ್ತಾ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನಾನು ಇದನ್ನು 1 ತಿಂಗಳು ಯೂಸ್ ಮಾಡಿದ್ದೀನಿ, ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು ಕೂಡ 1 ತಿಂಗಳು ಯೂಸ್ ಮಾಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ಲಿಂದ ಟಿವಿ ನೋಡ್ತಾ ಇರೋದ್ ನೀನು? ಅಷ್ಟು ಹತ್ರದಿಂದ ಟಿವಿ ನೋಡ್ತಾರಾ ಪ್ರೀತಮ್? ನೋಡಿ, ಸ್ಟಾಪ್ ಆಯ್ದ ತಕ್ಷಣ ರಿಮೋಟು ಹಾಕಕ್ ಬರತ್ತಾ ನಿಂಗೆ? ಬೇರೆ ಏನೋ ಹಾಕಿದಾಯ್ತು. ಕುಡಿಲಿ, ಹಾಕ್ತೀನಿ ರಿಮೋಟ್ ಕೊಡು. ಪ್ರತಿಯೊಂದು ಮಾತು ಅರ್ಥ ಆಗುತ್ತೆ. ರಿಮೋಟ್ ಕೊಡು ಅಂತ ಹೇಳಿದ್ರೆ ರಿಮೋಟ್ ಕೊಡೋದು. ಆಮೇಲೆ ಬಾ ಬಾ ಟಿವಿ ಹಾಕ್ಕೊಡು ಬಾ ಅಂತ ಕರೆಯೋದು, ಹೀಗೆಲ್ಲ ಮಾಡ್ತಾರೆ. ಪ್ರೀತಾ ರೆಡಿನಾ ಟ್ರಿಪ್ ಹೋಗೋದಕ್ಕೆ? ಸೊ ಇದಿನ್ನೂ ಸ್ನಾನ ಮಾಡಿಸಿಲ್ಲ ಪ್ರೀತಮ್ಗೆ, ಇವಾಗ ಜಸ್ಟ್ ನನ್ನ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗೀತು. ಸೊ ಇಬ್ರು ಕೂಡ ಫ್ರೆಶ್ ಅಪ್ ಆಗೋದಷ್ಟೇ ಇರೋದು. ಸೊ ಆಗಲಿಂದ ಪ್ರೀತಮ್ಗೇನು ಕೊಟ್ಟೇ ಇಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಆ್ಯಪಲ್ ಕಟ್ ಮಾಡಿದ್ದೀನಿ. ಸೊ ಅದನ್ನು ಕೊಟ್ಟರೆ ಪ್ರೀತಮ್ ಈಗ ಆ್ಯಪಲ್ ತಿಂತಾರೆ. ಚೆನ್ನಾಗಿದೆಯಾ ಪ್ರೀತಮ್? ಚೆನ್ನಾಗಿದೆಯಾ ಆ್ಯಪಲು? ಚೆನ್ನಾಗಿದೆ ಅಂತ ಹೇಳಕ್ಕೆ ಬರಲ್ಲ, ಎಲ್ಲದಕ್ಕೂ ಹಿಂಗೆ ಕತ್ತಲ್ಲಾಡ್ಸೋಕ್ಕಷ್ಟೇ ಬರೋದು. ಚೆನ್ನಾಗಿದ್ರು ಹಿಂಗಲ್ಲಾಡ್ಸ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಹಿಂಗಲ್ಲ. ಸಾಕಾಯ್ತು ನನ್ಗೆ ಬೇಡ ಅನ್ನೋದನ್ನ ಮಾತ್ರ ಹೇಳ್ತಾರೆ, ಸಾಕು ಬೇಡ ನನಗೆ ಅಂತ. ಇನ್ನು ನಾವು ವಾಪಸ್ ಬರೋ ತನಕ ಗಿಡಗಳಿಗೆಲ್ಲ ನೀರಿರಲ್ಲ ಅಂತ ಹೇಳ್ಬಿಟ್ಟು ನೀರೆಲ್ಲ ಹಾಕ್ತಾ ಇದ್ದೀನಿ. ಒಂದು ಗಿಡ ಅಲ್ಲಿ ಆ ಜಾಗಕ್ಕೆ ಸೆಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ಹೊಸದಾಗಿ ಎಲೆಗಳು ಬಂದರೆ ಅದು ಗಿಡ ಒಂದು ನಾನು ಇಟ್ಟಿರೋ ಜಾಗಕ್ಕೆ ಸೂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೂ ಅಷ್ಟೇ, ಮನಿ ಪ್ಲ್ಯಾಂಟಲ್ಲಿ ಈ ಜಾಗದಲ್ಲಿ ಇಟ್ಟಮೇಲೆ 2 ಎಲೆ ಜಾಸ್ತಿ ಬಂದಿದೆ. ಸೊ ಹಂಗಾಗಿ ಅದಕ್ಕೆ ಸೆಟ್ ಆಗಿದೆ ಅಂತ ಅಂದ್ಕೋಬೋದು. ಹಾಗೆ ಎಲ್ಲ ಗಿಡಗಳಿಗೂ ಏನಂತ ಅಂದರೆ, ಕೆಳಗಡೆ ಮಣ್ಣು ಮುಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಮಣ್ಣು ಎಷ್ಟು ಡ್ರೈ ಆಗಿದೆ ಅಂತ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೋದು. ಜಾಸ್ತಿ ಹಾಕಿದ್ರೆ ಹಾಳಾಗುತ್ತೆ. ಬಟ್ ನಾನು ಇನ್ನು ಬರೋ ತನಕ ಮತ್ತೆ ನೀರು ಹಾಕೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಪಾಟುಗೂ ಎಷ್ಟು ಬೇಕೋ ಅಷ್ಟು ನೀರನ್ನು, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಹಾಗೆ ಏನಂತ ಅಂದರೆ, ಸ್ವಲ್ಪ ಮಣ್ಣು ಚೇಂಜ್ ಮಾಡಿ ಕಾಂಪೋಸ್ಟ್ ಗೊಬ್ಬರ ಏನಾದರೂ ಹಾಕಬೇಕು. ಗಿಡಗಳು ತುಂಬ ದಿನ ಆಯಿತು ಪಾಟುಗಳಲ್ಲಿ ಮಣ್ಣು ಚೇಂಜ್ ಮಾಡಿಲ್ಲ. ಬಸಳೆ ಗಿಡ ಹಾಕಿದ್ದೆ, ಏನಾಗಿತ್ತು ಅಂತ ಅಂದರೆ ಎಲೆ ಎಲ್ಲ ಹೋಗ್ಬಿಟ್ಟಿತ್ತು. ಅದಾದಮೇಲೆ ನಾನು ಅದನ್ನು ತೆಗೆದುಬಿಡೋಣ ಅಂದ್ಕೊಂಡೆ, ಇರಲಿ ಹಾಗೆ ಅದು ಚೆನ್ನಾಗಿ ಹಬ್ಕೊಂಡಿದೆ ಅಂತ ಬಿಟ್ಟೆ. ಬಟ್ ಇವಾಗ ಏನಾಗಿದೆ, ಹೊಸ ಎಲೆಗಳೆಲ್ಲ ಹಾಗೆ ಬರ್ತಾ ಇದೆ, ಅದೇ ಒಂದು ಇದರಲ್ಲೇ ಹಂಬಲ್ಲೇ ಹೊಸ ಹೊಸ ಎಲೆ, ಇಷ್ಟು ಎಲೆ ಬಂದಿದೆ. ಅದಾದಮೇಲೆ ಗೊತ್ತಲ್ಲ ಈವ್ನಿಂಗ್ ಟೈಮಲ್ಲಿ ಏನು ಮಿಸ್ ಮಾಡಿದ್ರು, ಟೀ ಮಾಡೋದನ್ನು ಮಿಸ್ ಮಾಡೋದಿಲ್ಲ. ಹಾಗೆ ಪ್ರೀತಮ್ಗೆ ಸ್ವಲ್ಪ ಎಣ್ಣೆ ಮಸಾಜ್ ಮಾಡಿ ಇವಾಗಲೇ ಸ್ನಾನ ಎಲ್ಲ ಮಾಡಿಸ್ಬಿಡೋಣ. ಬೆಳಗ್ಗೆ ಎದ್ದು ಅಷ್ಟು ಬೇಗ ಮಗುಗೆ ಸ್ನಾನ ಮಾಡಿಸೋದು ಅಂತ ಅಂದರೆ ಅದು ಈಸಿ ಟಾಸ್ಕ್ ಅಲ್ಲ, ಮಕ್ಕಳು ಒಪ್ಪೋದು ಇಲ್ಲ ಸ್ನಾನ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಇವಾಗಲೇ ಚೆನ್ನಾಗಿ ತಲೆಗೆ ಮೈಗೆಲ್ಲ ಎಣ್ಣೆ ಮಸಾಜ್ ಮಾಡಿ ಇವಾಗಲೂ ಮಾಡ್ತಾ
ಮಾಡ್ತೀರಾ ಅಂತ ಅಂದರೆ ಹೌದು ಇವಾಗಲೂ ಮಾಡ್ತೀನಿ, ಇಲ್ಲಾಂದರೆ ಸ್ಕಿನ್ ಸ್ವಲ್ಪ ಪ್ರೀತಮ್ಗೆ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಆಯಿಲ್ ಎಲ್ಲ ಹಚ್ಚಿಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಎಲ್ಲಿ ಗುಕ್ಕ 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 ಏನ ಹೆಸರು ಮೇಡಪ್ಪ ಗುಕ್ಕನ್ ಮೇಡಮ್ ಗುಕ್ಕ ಎಲ್ಲಿ ಗುಕ್ಕ ಇಲ್ವಲ್ಲ ಇಲ್ಲಿ ಎಲ್ಲಿ ಗುಕ್ಕ ಗುಕ್ಕಯ್ಯ ಇಲಿ 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 ಎಲ್ಲ ಕಾಣ್ತಿಲ್ವಲ್ಲ ಗುಕ್ಕ ಇಲ್ಲಿ ಇಲ್ಲಿ. ಸೊ ಈ ಅಭ್ಯಾಸ ಎಷ್ಟು ಜನಕ್ಕಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅವಾಗಿಂದನೂ ಅಷ್ಟೇ ಎಲ್ಲಾದರೂ ಹೊರಗಡೆ ಹೊರಟ್ರೆ ನಾವು ಮನೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹೋಗ್ತೀವಿ, ಈ ಥರ ಏನಾದರೂ ಸ್ವಲ್ಪ ದೂರ ಎಲ್ಲ ಹೋಗ್ತೀವಿ ಅಂತ ಅಂದರೆ ಅಲ್ಲಿ ಪೂಜೆ ಮಾಡುವಾಗ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಹಾಗೆ ಶ್ರೀರಾಮ ಅದು ಬರೆಯೋಣ ಅಂತ ಹೇಳಿಬಿಟ್ಟು ನೋಡಿದ ತಕ್ಷಣ ಅದು ಬರಿಬೇಕು ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಶ್ರೀರಾಮ ಜಯರಾಮ ಅಂತ ಮನಸ್ಸಲ್ಲಿ ಹೇಳ್ಕೋಬೇಕು, ಬರೆಯುವಾಗ ಶ್ರೀರಾಮ ಅಂತ ಬರಿಬೇಕು. ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕೇಳಿದ್ರಿ, ಯಾವಾಗಾದರೂ ನಾನು ಹಾಕ್ತೀನಿ. ಇವಾಗ ಸದ್ಯಕ್ಕೆ ನನಗೆ ಆ ಥರ ವಿಡಿಯೋ ಮಾಡೋಷ್ಟು ಇಲ್ಲ. ನಾನು ಅಲ್ಲಿಂದ ಟ್ರಿಪ್ಪಿಂದ ಬಂದಮೇಲೆ ಏನಾದರೂ ನಿಮಗೆ ಆ ವಿಡಿಯೋ ಬೇಕಂತಂದರೆ ಹಾಕ್ತೀನಿ ನಾನು. ಸರಿ, ಸಂಜೆಗೆ ಏನಂತ ಅಂದರೆ ಎಕ್ಸ್ಟ್ರಾ ಅಡುಗೆ ಎಲ್ಲ ಮಾಡೋದು ಬೇಡ, ಮತ್ತು ಏನಾಗುತ್ತೆ ವೇಸ್ಟ್ ಆಗಿಬಿಡುತ್ತೆ. ಇರೋದೆಲ್ಲ ಖಾಲಿ ಮಾಡಿಬಿಟ್ಟು ವಾಶ್ ಮಾಡಿಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಸೊ ರೈಸ್ಗೆ ಸ್ವಲ್ಪ ಸಲಾಡ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲಾಡನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಂತಂದರೆ ನೀವು ಮೊಟ್ಟೆ ಕೂಡ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಅದಕ್ಕೆ ಒಂದು ಅರ್ಧ ಕಾಲು ಭಾಗ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನಿಂಬೆಹಣ್ಣು ದಪ್ಪ ಆಯಿತು. ಕಾಲು ಭಾಗ ಸಲಾಡ್ಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಕಟ್ ಮಾಡ್ಕೊಂಡಿರ್ತೀರೋ ಅಷ್ಟೊಂದು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ, ನಿಂಬೆ ರಸ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಹೆಂಗಿರುತ್ತೆ ಗೊತ್ತಾ, ನೀವು ಬೇಲ್ಪುರಿನೂ ಕೂಡ ಮರ್ತೋಗ್ಬಿಡ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬಟ್ ಜಾಸ್ತಿ ಹೊತ್ತು ಹಾಗೆ ಇಡಬಾರ್ದು, ಆವಾಗಲೇ ಮಿಕ್ಸ್ ಮಾಡಿ ಆವಾಗಲೇ ಹಾಗೆ ತಿಂದುಬಿಟ್ರೆ ತುಂಬ ರುಚಿ ಇರುತ್ತೆ. ಸೊ ನನಗೆ ಏನಂತ ಅಂದರೆ ಏನಾದರೂ ಈ ಥರ ಮಾಡಿದಾಗ ವಿಡಿಯೋ ಮುಂದೆ ಒಂದು ಸ್ಪೂನ್ ತಿನ್ನೋಣ ಅಂತ ಹೇಳಿಬಿಟ್ಟು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗಿತಾ ಇರ್ತೀನಿ. ಅದಾದಮೇಲೆ ಅದು ಆ ಟೇಸ್ಟ್ ಏನಿರುತ್ತಲ್ವ ಅದು ಸುಮ್ಮನೆ ಇರೋಕ್ಕೆ ಬಿಡೋದೇ ಇಲ್ಲ. ಸರಿ ಇಂಥ ಟಕ್ ಅಂತ ಇನ್ನೊಂದು ಸ್ಪೂನ್ ತೊಗೊಂಡು ತಿಂತೀನಿ, ಆಮೇಲೆ ಅದು ಸಮಾಧಾನ ಆಗೋಲ್ಲ, ಮತ್ತೆ ಇನ್ನೊಂದು ಸ್ಪೂನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋತೀನಿ. ಬಟ್ ಅದೇನು ಮಾಡೋಕ್ಕಾಗಲ್ಲ, ಅದು ಬಂದುಬಿಟ್ಟಿದೆ ನನಗೆ. ಹಾಗೆ ಕಂಟಿನ್ಯೂ ಮಾಡಿ ತಿಂತಾ ಇರ್ತೀನಿ. ಸೊ ಇದಾದಮೇಲೆ ಮತ್ತೆ ಮತ್ತೆ ಎತ್ಕೊಂಡು ತಿಂತಾನೇ ಇದ್ದೆ, ಸಗದಾಗಿರುತ್ತೆ ಟೇಸ್ಟ್ ಮಾತ್ರ. ಟ್ರೈ ಮಾಡಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದಿದು. ಏನಾದರೂ ಡಿನ್ನರ್ಗೆ ಬ್ಯಾಚುಲರ್ ಇದ್ದೀವಿ, ಒಬ್ಬರೇ ಇದ್ದೀವಿ, ಏನಪ್ಪ ಅಡುಗೆ ಮಾಡೋದು, ಈ ಥರ ಒಂದು ಸಲಾಡ್ ಮಾಡ್ಕೊಂಡು ತಿಂದ್ಬಿಡಿ, ಅದಕ್ಕೆ ಬಾಯ್ಲ್ಡ್ ಎಗ್ ಆಗಲೇ ಹೇಳಿದ್ನಲ್ಲ ಹಾಕ್ಕೊಂಡು ತಿಂದ್ಬಿಟ್ರೆ ಫುಲ್ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಸೊ ನೈಟ್ ಹೊತ್ತು ಲೈಟಾಗಿ ಊಟ ಮಾಡಬೇಕಲ್ವಾ. ಸೊ ಈ ಥರ ಒಂದು ಸಿಂಪಲ್ ಸಲಾಡ್ ಇದ್ದರೆ ಸಾಕು. ಹೆಂಗಿದೆ ಅಂತೀರ, ಯಾವ ಟೇಸ್ಟನ್ನು, ಯಾವ ಬೇಲ್ಪುರಿ, ಪಾನಿಪುರಿ, ಮಸಾಲೆ ಪುರಿ ಎಲ್ಲಾನು ಸೈಡ್ಗೆ ಹಾಕುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ಹೇರ್ ಕಟ್ ಹೇಗಿದೆ ಅಂತ ಗೊತ್ತಿಲ್ಲ, ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ, ಆದರೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಸಂಜೆ ನೆಟ್ ರೆಡಿ ಮಾಡಿದಾರಲ್ವ ಇಂಟರ್ನೆಟ್, ಸೊ ಬೆಳಗ್ಗೆ ಅದು ಲೈವ್ ಹೋಗುತ್ತೆ. ಸೊ ನೋಡಿಬಿಟ್ಟು ಹೇಳ್ತೀರಾ ಹೇಗಿರುತ್ತೆ ಅಂತ. ಬಟ್ ಅವ್ರು ಚೆನ್ನಾಗಿ ಸೆಟ್ ಮಾಡಿದ್ರು, ಸ್ನಾನ ಮಾಡ್ಕೊಂಡು ಮತ್ತೆ ಹಿಂಗಾಗಿದೆ. ನೋಡೋಣ ನಾಳೆ, ಮತ್ತೆ ನಾನು ಹೇರ್ ಸ್ಟ್ರೈಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಬೇಡ ಅಂತಾನು ಅನ್ನಿಸ್ತಾ ಇದೆ, ಸುಮ್ಮನೆ ಯಾಕೆ ಕೂದಲು ಹಾಳು ಮಾಡ್ಕೊಳ್ಳೋದು ಅಂತ. ನೋಡಿ ಡ್ರೈ ಆದಮೇಲೆ ಈಗ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಇವಾಗ ಏನೋ ಅದು ಗೊತ್ತಾಗ್ತಾ ಇಲ್ಲ, ಫುಲ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಗೊತ್ತಾಗ್ಬೋದು. ಓಕೆ, ಏನೋ ಒಂದು ಮಾಡಿಸ್ಬೇಕು ಅಂತ ಇತ್ತು, ಮಾಡಿಸಿದೆ. ಸೊ ನಾಳೆ ನಾವು ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾಳೆ ಬರೋ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಎಲ್ಲಿ ಹೋಗ್ತೀನಿ ಅಂತ ಹೇಳೇ ಇಲ್ಲ ನಾನು, ಬಟ್ ಮೈಸೂರಿಗೆ ಹೋಗೋದು. ಯಾರೋ ಒಬ್ಬರು ವಿವರ್ ನಾನು ಎಲ್ಲಿಗೆ ಅಂತ ಕ್ಲೂನು ಕೊಟ್ಟಿರಲಿಲ್ಲ, ಅವರು ನೀವು ಮೈಸೂರಿಗೆ ಹೋಗ್ತೀರಾ ಅಂತ ಕೇಳಿದ್ರು, ಹಿಂಗೆ ಹೇಳಿದ್ರು ಅಂತ ಗೊತ್ತಿಲ್ಲ. ಸೊ ನಾಳೆ ಮೈಸೂರು, ಬಟ್ ಎಲ್ಲಿ ಹೋಗ್ತೀವಿ ಅನ್ನೋದನ್ನು ನಾಳೆ ಆ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಸರ್ಪ್ರೈಸ್, ನಿಮಗೂ ಕೂಡ ಒಂಥರ ಕ್ಯೂರಿಯಾಸಿಟಿ ಇರಬೇಕಲ್ವ ಎಲ್ಲಿ ಹೋಗ್ತಾರೆ ಅಂತ. ಸೊ ಹಂಗಾಗಿ ಸೊ ನಮ್ಮ ಜೊತೆ ನೀವು ಎಂಜಾಯ್ ಮಾಡೋದಕ್ಕೆ ಬನ್ನಿ ಅಂತ ಹೇಳ್ತಾ, ಇವಾಗ ದೇವ್ರ ಸಾಮಗ್ರಿ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿರ್ತೀನಿ ಪೂಜೆಗೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ದೇವ್ರ ಪೂಜೆ ಮಾಡಿ ಹೊರಡಬೇಕು. ಸೊ ಇದೆಲ್ಲ ಇರುತ್ತಲ್ವ. ಇವಾಗ ಪ್ರೀತಮ್ಗೆ ಊಟ ಮಾಡಿಸ್ಬೇಕು, ತೋಟಕ್ಕೆ ಬಾರು ತಿಮ್ಮ ಅದನ್ನು ನೋಡ್ತಾ ಇರೋದು, ನೋಡ್ತಾ ಇದ್ದಾನೆ ಪ್ರೀತಮು. ಸೊ ಅನ್ನ ಎಲ್ಲ ಬಿಸಿ ಆಯಿತು, ಸಲಾಡೆಲ್ಲ ಪ್ರೀತಮ್ ತಿನ್ನಲ್ಲ. ಸೊ ರೈಸ್ ಇದೆ, ಮತ್ತು ಸಾಂಬಾರಿದೆ, ತರಕಾರಿ ಸಾಂಬಾರು, ಅದ್ರದ್ದು ತಿಳಿ ಬಿಟ್ಬಿಟ್ಟು ಅದನ್ನೇ ಕೊಡ್ತೀನಿ. ಸ್ವಲ್ಪ ತುಪ್ಪ ಹಾಕಿ ಅವನಿಗೆ ಆಗುತ್ತೆ, ನಮಗೂ ಕೂಡ ಸ್ವಲ್ಪ ಸಾಂಬಾರು ರೈಸು ಜೊತೆಗೆ ಸಲಾಡು ಎರಡು ಆಯಿತು. ಮತ್ತು ಎಕ್ಸ್ಟ್ರಾ ಏನು ಅಡುಗೆ ಮಾಡೋಕ್ಕೋಗಿಲ್ಲ.
ಇಷ್ಟೇ ಇವತ್ತಿನ ರೊಟೀನ್. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನಮ್ಮ ತಂದೆ. ಪ್ರತಿ ಸಲ ಅಷ್ಟೇ ಅವರು ಯಾವಾಗಲೂ ಅಷ್ಟೇ ಅವರು ಬಿ ಎಮ್ ಡಿ ಸಿ ಬಸ್ ಡ್ರೈವರ್ ಆಗಿದ್ದು, ಅದಾದಮೇಲೂ ಕೂಡ ಒಂದು ಓನ್ ವೆಹಿಕಲ್ ಇಟ್ಕೊಂಡಿದ್ರು, ಏನು ಟಾಟಾ ಎಸಿ ಥರ. ಅದು ಏನಂತ ಅಂದರೆ ಪ್ರತಿದಿನ ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕಂತಂದ್ರೂ ನಮ್ಮ ಡ್ಯಾಡಿ ಫಸ್ಟು ಚೆನ್ನಾಗಿ ತಣ್ಣೀರಲ್ಲಿ ಪ್ರತಿದಿನ ತಣ್ಣೀರಲ್ಲೇ ಸ್ನಾನ ಮಾಡ್ತಾ ಇದ್ದಿದ್ದು, ಅವ್ರಿಗೆ ಬಿಸಿನೀರು ಸ್ನಾನ ಮಾಡೋ ಅಭ್ಯಾಸನೇ ಇರಲಿಲ್ಲ. ಸ್ನಾನ ಮಾಡೋರು ಸ್ನಾನ ಮಾಡಿದ ತಕ್ಷಣ ತುಳಸಿ ಕಟ್ಟೆ ಕೈ ಮುಗಿಯೋದು, ದೇವ್ರ ಕುಂಕುಮ ಇಟ್ಕೊಳ್ಳೋದು, ಅದಾದಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಗಾಡಿ ಚಕ್ರಕ್ಕೆಲ್ಲ ನೀರು ಹಾಕಿ ದೇವ್ರ ಏನಾದರೂ ಇಟ್ಟಿರ್ತಾರಲ್ಲ ಆ ದೇವ್ರಿಗೆ ಪೂಜೆ ಮಾಡಿ ಒಂದು ಹೂವು ಇಟ್ಬಿಟ್ಟು ಆಮೇಲೆ ಅವ್ರ ಗಾಡಿನ ಹೊರಗಡೆ ತೆಗಿತಾ ಇದ್ರು. ಸೊ ಅವರು ಸರ್ವಿಸಲ್ಲಿ ಯಾವತ್ತೂ ಒಂದು ಸಣ್ಣ ಆಕ್ಸಿಡೆಂಟ್ ಕೂಡ ಮಾಡಿರಲಿಲ್ಲ. ಸೊ ಈ ಥರ ಅದೊಂದು ಅಭ್ಯಾಸ ನಮಗೆ. ಸೊ ಹಾಗಾಗಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಸೊ ಇನ್ನೇನು ಸ್ಮಾರ್ಟ್ ವಾಚು ಮತ್ತು ಕ್ಯಾಮ್ರಾ ಎಲ್ಲ ಬೇಕಲ್ವಾ, ಅದಕ್ಕೆಲ್ಲ ಚಾರ್ಜ್ ಹಾಕಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಚಾರ್ಜ್ ಹಾಕಿದೆ. ಅದಾದಮೇಲೆ ನಾಳೆ ಶಾಪ್ ನೋಡ್ಕೊಳ್ಳೋಕೆ ಯಾರು ಇರ್ತಾರೆ ಅಂತಂದರೆ ನನ್ನ ಹಸ್ಬೆಂಡ್ ರಿಲೇಷನಲ್ಲಿ ಒಬ್ಬರು ಬ್ರದರ್ ಬಂದಿದ್ದಾರೆ. ಸೊ ಅವರು ನೋಡ್ಕೊತಾರೆ ನಾಳೆ, ನಾವು ಬರೋವರೆಗೂ ಅವ್ರು ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಆಮ್ಲೆಟ್ ಎಲ್ಲ ಮಾಡಿದ್ವಿ ಊಟಕ್ಕೆಲ್ಲ ಕೂತ್ಕೊಂಡ್ರು. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.